ಗೌರವ ಸರ್, ಗಣೇಶ್ ಅವರ ಸಿನಿಮಾ ಕೇಳಿದ್ರೆ ಎಲ್ಲಾ ಸಿನಿಮಾಗಳಲ್ಲಿ ಒಂದು ಭಾವ ಮೂಡುತ್ತೆ. ಭೂಷಣ್ ಮಾಸ್ಟರ್, ನಾನು ಈ ಸಾಂಗ್ನ ಕಂಪೋಸಿಂಗ್ ಟೈಮಲ್ಲೇ ಕರ್ಕೊಂಡು ಕೇಳಿಸ್ತೇವೆ ಅವ್ರಿಗೆ. ಮಾಸ್ಟರ್, ಈ ತರ ಒಂದು ಸಾಂಗ್ ಇದೆ, ಒಂದ್ಸರಿ ಕೇಳಿ ನೀವ್ ಏನ್ ಹೇಳ್ತೀರಾ, ಅದು ಏನೋ ಒಂದು ಕೂತ್ಕೊಂಡು ಮಾಡೋಣ ಅಂತೇಳಿ. ಅವರು ಸಾಂಗ್ ಅಂದ್ರೆ ನನಗೂ ಅವ್ರಿಗೂ ಪರಿಚಯನೇ ಇಲ್ಲ. ಭೂಷಣ್ ಅವಾಗ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲೇ ಕೇಳಿದ್ರು, ಸರ್ ನೀವ್ ಯಾವ್ದು ಮಾಡಿದ್ರೆ ಹಿಂದೆ ಅಂತ. ಅಂದ್ರೆ ಆ ಸಾಂಗ್ ನನ್ನ ಸೌಂಡ್ ಮೀನ್ಸ್ ನೋಡಿ ಆಮೇಲೆ ಕೇಳಿದ್ರು. ಆಮೇಲೆ ಹೇಳಿದ್ರು ನಮ್ಮ ಸಾಯಿ ಕಾರ್ತಿಕ್ರು ಅವ್ರು ಎಷ್ಟು ತೆಲುಗಿನಲ್ಲಿ ಎಷ್ಟು ಸಿನಿಮಾ ಮಾಡಿದೀವಿ ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಆಮೇಲೆ ನಾವು ಆ ಡೈರೆಕ್ಟರ್ ನಮ್ಮ ಕ್ಯಾಮ್ರಾಮನ್ ಜಯಾನಂದ್ ಅವರು ಇಡೀ ನಮ್ಮ ತಂಡ ಕೂತ್ಕೊಂಡು, ಕಾಸ್ಟ್ಯೂಮ್ ಡಿಸೈನರ್ ಅಮೂಲ್ಯ ಅವರು ಎಲ್ಲ ಕೂತ್ಕೊಂಡು ಒಂದು ಡಿಸೈನ್ ಮಾಡಿದ್ರು, ಈ ಸಾಂಗ್ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಇಲ್ಲಿ ಗಣೇಶ್ ಅವರಿಗೆ ಡ್ಯಾನ್ಸ್ ಸ್ವಲ್ಪ ಬೇರೆ ತರದ ಏನೋ ಮಾಡಿ, ಅಷ್ಟೇ ನೀವು ಸಿಗ್ನೇಚರ್ ಸ್ಟೆಪ್ ಮಾಡಿಸೋದ್ರಲ್ಲಿ ಸ್ವಲ್ಪ ಫೇಮಸ್, ಆ ತರದ ಏನೋ ಒಂದು ಮಾಡಿ ಅಂತ ಹೇಳಿದಾರೆ. ಸೊ ಭೂಷಣ್ ಸರ್, ನಾವೆಲ್ಲ ಗಣೇಶ್ ಸರ್ ಹತ್ರ ಮಾತಾಡಿ, ಸರ್ ಒಂಚೂರು ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ರೆ ಏನೋ ಇರುತ್ತೆ, ಮತ್ತೆ ನೀವು ಡ್ಯಾನ್ಸರ್ ಈ ಇದ್ರಲ್ಲಿ ಸ್ವಲ್ಪ ಏನೋ ಒಂಚೂರು ತೋರಿಸೋಣ ಅಂತ. ನಿಮ್ಗೆ ಬರೀ ಒಂದು ಚಿಕ್ಕ ತುಣುಕಷ್ಟೇ ತೋರಿಸಿದೀವಿ, ಬಟ್ ನೀವು ಇಡೀ ಸಾಂಗ್ ನೋಡಿದಾಗ ನಿಮ್ಗೆ ಎಲ್ಲರೂ ಖುಷಿ ಆಗುತ್ತೆ. ಸೊ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಗಣೇಶ್ ಸರ್. ಸೊ ನಾವು ಫೈಟ್ ಮತ್ತೆ ಸಾಂಗ್ ಅಲ್ಲಿ ಸ್ವಲ್ಪ ಬೇರೆ ತರ ಮಾಡಿದ ನಮ್ಮ ಸಿನಿಮಾದಲ್ಲಿ. ಇದೇ ತಿಂಗಳು 25ನೇ ತಾರೀಕು ಕರ್ನಾಟಕದಾದ್ಯಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ಸಹಕರಿಸಿ ತಮ್ಮ ಆಶೀರ್ವಾದ ಬೇಕು ಅಂತ ಹೇಳ್ಕೊಂತೀವಿ. ಹಾಗೆ ವೇದಿಕೆ ಮೇಲಿದ ಎಲ್ಲ ಗಣ್ಯರಿಗೂ ನಾನು ಸ್ವಾಗತ ಕೋರ್ತೀನಿ. ಫಸ್ಟ್ ಎರಡು ಸಾಂಗ್ ತುಂಬಾ ಚೆನ್ನಾಗಿ ಹೋಗಿದೆ ನಿಮ್ಮೆಲ್ಲ ಪ್ರಕಾರದಿಂದ. ಈ ಸಾಂಗ್ ಕೂಡ ಅಷ್ಟೇ ಅದ್ಭುತವಾಗಿ ಮೂಡಿ ಬಂದಿದೆ. ಇದೇ ತರ ಸಹಕಾರ ಕೊಡಿ, ಸಿನಿಮಾ ಕೂಡ ಇದೇ ತರ ಸಹಕಾರ ಕೊಡಿ. ನವೆಂಬರ್ 15ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. 25ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ತಮ್ಮೆಲ್ಲರ ಆಶೀರ್ವಾದ ಸಹಕಾರ ಸಿನಿಮಾ ಮೇಲೆ ಇರಲಿ. ಒಳ್ಳೆ ಸಿನಿಮಾ ಮಾಡಿದೀವಿ, ಸಹಕಾರ ಕೊಡಿ. ಅಂದ್ರೆ ಅವರಿಗೆ ಸಿನಿಮಾ ಇನ್ನೂ ಬೇಗ ತೆರೆಗೆ ತರಬೇಕು, ಚೆನ್ನಾಗಿ ಮಾಡಿದೀವಿ ಪ್ರಾಡಕ್ಟ್, ಎಲ್ಲರೂ ಮೆಚ್ಚಿ ಅನ್ನೋ ಭಾವ ಅಲ್ವಾ ಸರ್? ಹಾಗೆ ನಮ್ಮ ಜಿಒಪಿ ಜಯಾನಂದ್, ಇದು ನನ್ನ ಕರುಣಾ ಆದ್ರೆ ಮೊದಲನೇ ಸಿನಿಮಾ, ಅಂದ್ರೆ ಫಸ್ಟ್ ಸಿನಿಮಾ ತರನೇ ವರ್ಕ್ ಮಾಡಿದೀವಿ. ಫಸ್ಟ್ ಸಿನಿಮಾಗೆ ಏನ್ ಎಫರ್ಟ್ ಹಾಕ್ಬೇಕು ಆತರ ಸೂಪರ್ ಸ್ಟಾರ್ ಜೊತೆ ಕೆಲಸ ಮಾಡಿದಾಗ ಒಂದು ಖುಷಿ ಇರುತ್ತಲ್ಲ, ಒಂದು ಆ ಒಂದು ಎನರ್ಜಿಲಿ ತುಂಬಾ ಚೆನ್ನಾಗಿ ನಮ್ ಡೈರೆಕ್ಟರ್ ಏನ್ ಕೇಳಿದ್ರು ಅದ್ರ ಮೇಲೆ ನಾವು ಎಫರ್ಟ್ ಹಾಕಿ ನಮ್ಮ ಪ್ರೊಡ್ಯೂಸರ್ ಎಲ್ಲ ಕೊಟ್ಟಿದ್ದಾರೆ ಸೌಕರ್ಯವಾಗಿ. ಸಿನಿಮಾಗೆ ಏನ್ ಬೇಕು, ಲೈಟ್ಸ್ ಆಗ್ಲಿ, ಎಕ್ವಿಪ್ಮೆಂಟ್ ಆಗ್ಲಿ, ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಬೇರೆ ಲೆವೆಲ್ ಇದೆ ಸಿನಿಮಾ, ಅಂದ್ರೆ ಕಾಮಿಡಿಲಿ ತುಂಬಾ ರಿಚ್ ಆಗಿ ವರ್ಕ್ ಮಾಡಿ. ಥ್ಯಾಂಕ್ ಯು. ಹಾಗೆ ಎಲ್ರಿಗೂ ನಮಸ್ಕಾರ. ಈ ಸಿನಿಮಾಗೆ ಡೈಲಾಗ್ ಬರೀಬೇಕು ಅಂತ ಡೈರೆಕ್ಟರ್ ನನ್ನ ಆಫೀಸಿಗೆ ಕರೆಸ್ಬಿಟ್ಟು ಕತೆ ಹೇಳಿದಾಗ ಗೊತ್ತಾಗೋಯ್ತು ಶೋರ್ಟ್ ಶಾರ್ಟ್ ಇದು ಇನ್ನೊಂದು ಹಿಟ್ ಸಿನಿಮಾ ಅಂತ. ಸೊ ಅಷ್ಟು ಚೆನ್ನಾಗಿ ಡೈರೆಕ್ಟರ್ ಕತೆ ಮಾಡ್ಕೊಂಡಿದ್ರು. ಸೊ ಈ ಒಂದು ಸಿನಿಮಾದ ಭಾಗವಾಗಿ ನನಗೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಗಣೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. 25ನೇ ತಾರೀಕು ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಬಹುಶಃ ಎಲ್ಲರಿಗೂ ಹೊಟ್ಟೆ ಹಸಿದ್ಯಾ, ಟೈಮ್ ಇದೆ ಅಂತ ಎಲ್ಲ ಎರಡೆರಡು ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಟ್ರಿಪಲ್ ರೈಡಿಂಗ್, ಹೆಸರಲ್ಲೇ ಒಂದು ಮಜಾ ಇದೆ, ಹೆಸರಲ್ಲೇ ಒಂದು ಕಿಕ್ ಇದೆ ಅಂತ ಹೇಳ್ಬೋದು. ಇನ್ನು ಗಣೇಶ್ ಸರ್ ಸಿನಿಮಾಗಳು ಅಂದ್ರೆ ಅದರಲ್ಲಿ ಏನೋ ಒಂದು ವಿಶೇಷತೆ ಇರುತ್ತೆ, ಅದ್ಭುತವಾದ ಹಾಡುಗಳಿರುತ್ತೆ, ನೈಜ ನಾಟಿಗಳಿರುತ್ತೆ. ಸೊ ಹಾಗಾಗಿ ಒಂದು ಪಕ್ಕಾ ಎಂಟರ್ಟೈನ್ಮೆಂಟ್ ನ ನೀವೆಲ್ಲರೂ ಎಕ್ಸ್ಪೆಕ್ಟ್ ಮಾಡಬಹುದು. ಈ ಒಂದು ಸಂದರ್ಭದಲ್ಲಿ ನಾನು ಪ್ರೊಡ್ಯೂಸರ್ ಸರ್ ರಾಮ್ ಸರ್ಗೆ, ಹಾಗೆ ನಮ್ಮ ನಿರ್ದೇಶಕರಾದಂತಹ ತುಂಬಾ ಕಾಮ್ ಅಂಡ್ ಕಂಪೋಸ್ಡ್ ನಿರ್ದೇಶಕರಾದಂತಹ ಮಹೇಶ್ ಗೌಡ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆ ನನಗೆ ತುಂಬಾ ಲಕ್ಕಿ ಆನಂದ್ ಆಗ್ಯೋ, ನಾನು ತುಂಬಾ ಪ್ರೌಡ್ ಆಗಿ ಹೇಳ್ತೀನಿ. ನಮ್ಗೆ ಆಲ್ಮೋಸ್ಟ್ ನನ್ನ ತುಂಬಾ ಹಾಡುಗಳನ್ನ ಸಾಕಷ್ಟು ಜನರಿಗೆ ರೀಚ್ ಮಾಡಿ ತುಂಬಾ ಖುಷಿ ಪಟ್ಟಿದ್ದಾರೆ ಅಂದ್ರೆ ಅದು ನಿಮ್ಮಿಂದ ಶಾಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಈ ಸಿನಿಮಾದಲ್ಲೂ ಕೂಡ ಅದ್ಭುತವಾದ ಹಾಡುಗಳಿದೆ, ದಯವಿಟ್ಟು ಹೇಳಿ ನೋಡಿ. ಹಾಗೆ ಒಬ್ಬರು ಹೀರೋಯಿನ ಸುಂದರವಾಗಿ ತೋರಿಸಿದ್ರೆ ತುಂಬಾ ಕಷ್ಟ, ಅದರಲ್ಲಿ 3 ಜನ ಹೀರೋಯಿನ್ ತುಂಬಾ ಚೆನ್ನಾಗಿ ತೋರಿಸಿರೋರು ನಮ್ಮ ರಾಮ್ ಸರ್, ಥ್ಯಾಂಕ್ ಯು ಸೋ ಮಚ್ ಐ ಸರ್. ಹಾಗೆ ಇನ್ನು ನನ್ನ ಕೋ ಆರ್ಟಿಸ್ಟ್, ನನಗೆ
ಏನಂತಾರೆ ಮಲ್ಟಿ ಹೀರೋಯಿನ್ಸ್ ಜೊತೆಗೆ ನಾನು ನಟಿಸಿರುವಂತಹ ಮೊದಲನೇ ಸಿನಿಮಾ ಇದು. ಬಟ್ ತುಂಬಾ ಜನ ಹೇಳ್ತಾರೆ ಎರಡು ಜೊತೆ ಸೇರಿದ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಸುಮ್ನೆ ಗಂಡ್ಮಕ್ಳು ನೀವು ಮಜಾ ತಗೊಳ್ಳೋದೇ ಕೇಳಿರೋದಷ್ಟೇ. ಬಟ್ ನಾವು ಮೂರು ಜನ ಅದ್ಭುತವಾದ ಸ್ನೇಹಿತರಾಗಿದ್ವಿ, ಸಕ್ಕತ್ತಾಗಿ ಶೂಟಿಂಗ್ ಮಾಡಿದ್ವಿ, ನಗ್ನಾಗ್ತಾ ಇದ್ವಿ. ಬಹುಶಃ ಅದಕ್ಕೆ ನಮ್ಮ ಪ್ರೊಡಕ್ಷನ್ ಕೂಡ ಕಾರಣ. ಅಷ್ಟು ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಿತ್ತು. ಎಲ್ಲೂ ಕೂಡ ಯಾರಿಗೂ ಹೆಚ್ಚು ಕಡಿಮೆ ಅಥವಾ ಯಾರ ಮನಸ್ಸಿಗೂ ನೋವಾದ ಹಾಗೆ ನೋಡ್ಕೊಂಡಿದ್ರು. ಸೊ ಒಂದು ಒಳ್ಳೆ ತಂಡ ಅಂತ ಹೇಳ್ಬಹುದು. ಇದು ಮಾಧ್ಯಮದ ಸಪೋರ್ಟ್ ಇಲ್ಲದೆ ಏನೂ ನಡೆಯೋದಕ್ಕಾಗಲ್ಲ. ನಿಮ್ಮೆಲ್ಲರ ಪ್ರೀತಿ ನಮ್ಮ ಟ್ರಿಪಲ್ ಡೈರಿಂಗ್ ಸಿನಿಮಾ ಮೇಲಿರಲಿ. ಹಾಗೆ ಇನ್ನೂ ಖುಷಿಯಾದ ವಿಷಯ ಏನಂದ್ರೆ ನವೆಂಬರ್ ತಿಂಗಳು ಬರ್ತಾ ಇದೀವಿ, ನಮ್ಮ ಕನ್ನಡ ಹಬ್ಬವನ್ನ ಆಚರಣೆ ಮಾಡುವಂತ ತಿಂಗಳು ಬರ್ತಾ ಇದೀವಿ. ನಿಮ್ಮೆಲ್ಲರ ಸಹಕಾರ ಇರಲಿ. ನವೆಂಬರ್ 25ನೇ ತಾರೀಕು ಏನೇ ಕೆಲಸ ಇದ್ರು ಕುಟುಂಬ ಸಮೇತರಾಗಿ ದಯವಿಟ್ಟು ಈ ಸಿನಿಮಾ ನೋಡಿ. ಪಕ್ಕಾ ಎಂಟರ್ಟೈನ್ಮೆಂಟ್. ಬಹುಶಃ ತುಂಬಾ ವರ್ಷಗಳ ನಂತರ ಇದ್ರ ಒಂದು ಫ್ಯಾಮಿಲಿ ಕೂತು ಫುಲ್ ಎಂಜಾಯ್ ಮಾಡುವಂತಹ ಕುಟುಂಬ ಸಮೇತ ನೋಡುವಂತ ಸಿನಿಮಾ. ನೀವು ಯು ನೇಮ್ ಇಟ್, ಆ ಕಲಾವಿದರು ನಮ್ಮ ಸಿನಿಮಾದಲ್ಲಿದ್ದಾರೆ. ತುಂಬಾ ದೊಡ್ಡ ದೊಡ್ಡ ಕಲಾವಿದರು ನಟಿಸಿರುವಂತಹ ಸಿನಿಮಾ. ಸೊ ದಯವಿಟ್ಟು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ಅಮೇಜಿಂಗ್, ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಮಹೇಶ್ ಸರ್ ಅವರ ವಿಷನ್ ನ ತುಂಬಾ ಬ್ಯೂಟಿಫುಲ್ ಆಗಿ ಆನಂದ್ ಸರ್ ವಿಷುಲೈಸ್ ಮಾಡಿದ್ದಾರೆ. ಅಂಡ್ ಭೂಷಣ್ ಸರ್ ಕೊರಿಯೋಗ್ರಾಫ್, ಅಮೇಜಿಂಗ್ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಅದನ್ನ ಜೀವಿಸಕ್ಕೆ ತಂದಿರೋದು ಗಣೇಶ್ ಸರ್ ಅವರ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್. ಸೊ ಸೋ ಇನ್ ಲವ್ ವಿತ್ ದಿಸ್ ಸಾಂಗ್, ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್ ಅಂತ ಹೇಳ್ಬಹುದು. ತಮಿಳ್ ರೈಡಿಂಗ್ ಅಲ್ಲಿ ನಮ್ಮ ಸಿನಿಮಾ ಇದೆ, ನವೆಂಬರ್ 25ನೇ ತಾರೀಕು ರಿಲೀಸ್ ಆಗ್ತಿದೆ. ಸೊ ಪ್ಲೀಸ್ ನಿಮ್ಮ ನೀವೆಲ್ಲ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ನಮ್ಮ ಸಿನಿಮಾ ನೋಡಿ, ಥಿಯೇಟರ್ಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಇಲ್ಲಿ ಬಂದಿರತಕ್ಕಂತ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೂ ನಮಸ್ಕಾರ. ಇದು ನಮ್ಮ ಚಿತ್ರದ ಮೂರನೇ ಹಾಡು ರಿಲೀಸ್ ಆಗ್ತಿರೋದು. ಮೊದಲನೇದು ಎಟ್ಟ ಎಟ್ಟ ಸಾಂಗ್ ರಿಲೀಸ್ ಆಯ್ತು, ಸೂಪರ್ ಡೂಪರ್ ಹಿಟ್ ಆಯ್ತು. ಅಂಡ್ ನಿಜವೇ ಅಥವಾ ಇದು ಕನಸೆ ಆ ಸಾಂಗ್ ಹಿಟ್ ಆಯ್ತು ನನ್ನ ಮತ್ತೆ ಸರ್ ಕಾಂಬಿನೇಷನ್ ಅಲ್ಲಿ, ಅದು ಸೂಪರ್ ಡೂಪರ್ ಹಿಟ್ ಆಯ್ತು. ಅಂಡ್ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಈ ಸಾಂಗ್ ನ ನಾನು ಇವತ್ತೇ ಇಲ್ಲಿ ನೋಡ್ತಾ ಇರೋದು. ಅಂಡ್ ಗಣೇಶ್ ಸರ್ ತುಂಬಾ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದಾರೆ ಸರ್. ಅಂಡ್ ಕೊರಿಯೋಗ್ರಫಿ ಕಂಪ್ಲೀಟ್ಲಿ ತುಂಬಾ ಅದ್ಭುತವಾಗಿ ಬಂದಿದೆ. ಈ ಸಾಂಗ್ ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಅಂಡ್ ಈ ಚಿತ್ರ ನಿಜವಾಗ್ಲೂ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಾನೆ ಹೇಳ್ಬೋದು. ನಮ್ಮ ಕ್ಯಾಮ್ರಾಮನ್ ಜಯ ಆನಂದ್ ಸರ್ ಆಗಿರ್ಬೋದು, ನಮ್ಮ ನಿರ್ದೇಶಕರು ಮಹೇಶ್ ಸರ್ ಆಗಿರ್ಬೋದು, ನಮ್ಮ ರಾಮ್ ಗೋಪಾಲ್ ಸರ್ ಆಗಿರ್ಬೋದು. ಸೊ ಈ ಚಿತ್ರನ ಈ ಎಲ್ಲಾ ತಂಡವು ಈ ನಮ್ಮ ತಂಡ ಸೇರಿ ಕಂಪ್ಲೀಟ್ ಆಗಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾನ ನಾವು ಕೊಡ್ತಾ ಇದೀವಿ. ಸೊ ಇದೇ ನವೆಂಬರ್ 25ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತದೆ. ಸೊ ತಾವೆಲ್ಲರೂ ಮಿಸ್ ಮಾಡದೆ ಈ ಒಂದು ಸಿನಿಮಾನ ಥಿಯೇಟರ್ಗೆ ಬಂದು ನೋಡ್ಬೇಕು ಅಂತ ಕೇಳ್ಕೊಳ್ತೀನಿ. ಎಂತ ರಿಲೀಸ್ ಆದಾಗ ಹೇಳಿದ್ದೆ ಗಣೇಶ್ ಸರ್ ಆಲ್ಬಮ್ ತಗೋಬೇಕು ಅಂದ್ರೆ ಒಂದು ಪಕ್ಕ ಮ್ಯೂಸಿಕ್ ಅಲ್ಲಿ ಇರುತ್ತೆ. ಇವತ್ತು ಬಿಗ್ ಬಾಸ್ ಗೆ ಎಪ್ಸೋಡಕ್ಕೆ ಒಂದು ನ್ಯಾಷನಲ್ ಆ್ಯಂಥಮ್ ತರ ಆಗ್ಬಿಟ್ಟಿದೆ ಸಾಂಗ್, ಎತ್ತ ಎತ್ತ ಸಾಂಗು. ಆಮೇಲೆ ಟ್ರಿಪಲ್ ರೈಡಿಂಗ್ ಮೂರ್ ಹೀರೋಯಿನ್ಸ್. ಸೊ ಅದಿತಿ ಅವ್ರಿಗೆ ಯಾವಾಗ್ಲೂ ಎತ್ತಬೇಕು ಕ್ಯಾಪ್ಸ್ಬೇಕು ಅಂದ್ರೆ ಶಾನೆ ಟಾಪ್ಗಳು ಅನ್ಸುತ್ತೆ. ರಚನಾ ಅವ್ರಿಗೆ ಜಗವೇ ನೀನು, ಇವಾಗ ಮೇಘ ಅವ್ರಿಗೆ ಮೋಸ್ಟ್ಲಿ ನಿಜವೇ ನೀನು ಅದೇ ತರ ಒಂದು ಆ್ಯಂಥಮ್ ಆಗ್ಲಿ ಅಂತ ಕೇಳ್ಕೊಳ್ತೀನಿ. ಆಮೇಲೆ ನಾನು ಟೀಮಲ್ಲಿ ಇಂಟ್ರಾಕ್ಟ್ ಮಾಡಿದಾಗೆಲ್ಲ ಗೊತ್ತಾಗುತ್ತೆ ಒಳ್ಳೆ ಒಂದು ಎಂಟರ್ಟೈನಿಂಗ್ ಸಿನಿಮಾ ಅಂತ. ಸೊ 25ಗೆ ನಾವು ಕಾಯ್ತಾ ಇದೀವಿ ಒಂದು ಒಳ್ಳೆ ಮಜಾ ತಗೊಳ್ಳೋದಕ್ಕೆ. ಸೊ ಇಡೀ ತಂದೆ ಕಾಲೇಜ್ ಇನ್ವೆಸ್ಟ್ ಅಂತ ಒಳ್ಳೆದಾಗಲಿ ಅಂತ ಕೇಳ್ಕೊಂಡು. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಸಾಂಗ್ ಬಗ್ಗೆ ಮಾತಾಡ್ತೀನಿ. ಫಸ್ಟು ಈ ಸಾಂಗ್ ಕೇಳಿದಾಗ ನಾನು ಬಯಸಿದವರು ಹೇಳಿದೆ ಯಾಕೋ ಪಂಪ್ ಹೊಡೆದಂಗಿದೆ ಬೇಡ, ಟ್ವಿಂಕಲ್ ಟ್ವಿಂಕಲ್ ಇಟ್ಟು ಸ್ಟಾರ್ ಈಸ್ ದ ಗೋಲ್ಡನ್ ಸರ್. ನನಗೆ ಅಷ್ಟು ಅಂದರೆ ನನಗೆ ಅಷ್ಟು ಜೀರ್ಣ ಆಗಲ್ಲ, ಬೇಡ ಇದು ಬೇರೆ ಲಿರಿಕ್ಸ್ ಮಾಡಿಸಿ ಅಂದರೆ ಅದಕ್ಕೆ ನನ್ನ ಎಡ್ಮಿಟ್ ಮಾಡಬೇಕಾದ್ರೂ ಹಾಕಿದ್ದೆ ನಾನು ಕಿಮ್ಸ್ ಫೇವರೇಟ್ ಸಾಂಗ್ ನಿಮ್ದು ಕೂಡ ಆಗಲಿ ಅಂತ. ಬೇಕಾ ತಿರ್ಗಾದ ಟ್ವಿಂಕಲ್ ಟ್ವಿಂಕಲ್ ಸ್ಟಾರ್ ಈಸ್ ಅವರ್ ಗೋಲ್ಡನ್ ಸ್ಟಾರ್ ನನಗೆ ಯಾಕೋ ಬೇಡ ಅನಿಸ್ತಾ ಇದೆ ಅಂದರೆ ಇಡೀ ತಂಡ ಇಲ್ಲ ಇದು ಬೇಕೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ನಮ್ಮ ಕ್ಯಾಮ್ರಾಮ್ಯಾನು ಇವರೆಲ್ಲ ಇಲ್ಲ ಬೇಕು ಬೇಕು ಅಂತ ಹಾಕಿದ್ದಾರೆ. ಸೊ ಇವತ್ತು ಏನೇ ಚೆನ್ನಾಗಿದ್ರು ಸಾಂಗು ಎಲ್ಲ ಕ್ರೆಡಿಟು ನನ್ನ ತಂಡಕ್ಕೆ ಹೋಗ್ಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಾನು 12:30 ರಿಲೀಸ್ ಆಯಿತು ಸಾಂಗ್, ನಾನು ನೋಡಿರಲಿಲ್ಲ, ಇಲ್ಲೇ ನಿಮ್ಮ ಜೊತೆ ನೋಡಿದ್ದು ತುಂಬ ಚೆನ್ನಾಗಿದೆ.
ತುಂಬಾ ಚೆನ್ನಾಗಿ ಮಾಡಿದ್ರೆ ಮಹೇಶ್. ನೆಕ್ಸ್ಟ್ ಪಿಕ್ಚರ್ ಇನ್ನೊಂದು ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ತರ ನನ್ನೇ ಹಾಕೊಂಡು ಗೋಲ್ಡನ್ ಸ್ಟಾರ್ ತರ ಸಾಮಾನು. ಡಾನ್ಸ್ ಅಂತ ಬಂದ್ರೆ ನನ್ಗೆ ಬಹಳ ಇಷ್ಟ ಡಾನ್ಸ್ ಮಾಡೋದಕ್ಕೆ. ಕೆಲವೊಂದ್ಸಲಿ ನನ್ಗೆ ಸಿಗೋ ಸಾಂಗ್ ಡಾನ್ಸ್ ಇರಲ್ಲ, ಕೆಲವೊಂದ್ಸಲಿ ಡಾನ್ಸ್ ಮಾಡಬೇಕು ಅಂತ ಬಂದಾಗ ಪ್ರಾಕ್ಟೀಸ್ ಮಾಡಿ ಮಾಡಿದ್ವಿ. ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಟು ಭೂಷಣ್ ಅಂಡ್ ಜಯಾನಂದ್ ಅವ್ರಿಗೆ, ತುಂಬಾ ಚೆನ್ನಾಗಿ ಸೆರೆ ಹೇಳಿದ್ದಾರೆ. ಅಂಡ್ ಅದಿತಿ ಅವರು ಹೇಳಿದ್ರು ಜಯಾನಂದ್ ಅವರು ಮೂರು ಜನ ಹೀರೋಯಿನ್ಸ್ ನ ಚೆನ್ನಾಗಿ ತೋರಿಸಿದ್ದಾರೆ ಅಂತ. ಬರೀ ಮೂರು ಜನ ಹೀರೋಯಿನ್ಸ್ ನಲ್ಲ, ಎಲ್ಲರನ್ನು ಚೆನ್ನಾಗಿ ತೋರಿಸಿದ್ದಾರೆ ಜಯಾನಂದ್, ಎಲ್ಲರೂ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಒಂದು ಅದ್ರ ಜೊತೆಲಿ ಪ್ರೊಡ್ಯೂಸರ್ ರಾಮ್ ಅವ್ರ ಬಗ್ಗೆ ಮಾತಾಡಬೇಕು. ಕೊರೋನಾ ಆದ್ಮೇಲೆ, ಲಾಕ್ಡೌನ್ ಆದ್ಮೇಲೆ ಫಸ್ಟ್ ಸ್ಟಾರ್ಟ್ ಆದಂತಹ ನಮ್ಮ ಕನ್ನಡ ಸಿನಿಮಾ ಅನ್ಕೋತೇನೆ. ಫಸ್ಟ್ ಸ್ಟಾರ್ಟ್ ಆಗಿದ್ದು ನಾನು ಹೇಳಿದೆ ಮನೆ ಕೂತು ಕೂತು ಬೋರ್ ಹೊಡೆದ್ಬಿಡಿದೆ ರಾಮ್ ಅವರೇ, ಸ್ಟಾರ್ಟ್ ಮಾಡೋ ಥರ ಮಾಡೋಣ ಅಂತ. ಮಹೇಶ್ ಅವರು ಬಂದಿದ್ರು. ಸೊ ಪ್ರೊಡ್ಯೂಸರ್ ಹೇಳಿದ್ರು ಸರ್ ನಿಮ್ಗೆ ಧೈರ್ಯ ಇದ್ರೆ ನನ್ಗೆ ಸರ್ ದುಡ್ಡು ಹಾಕೋನು, ನಾನು ಹಾಕ್ಬಿಡ್ತೀನಿ ನೀವು ಬಂದ್ಬಿಡಿ ಸರ್, ನೀವು ಓಕೆ ಅಂದ್ರೆ ನಾನು ಓಕೆ ಅಂತ. ಸೊ ಫಸ್ಟ್ ಶೂಟ್ ಮಾಡಿದ್ದೆ ಮೈಸೂರು ಕಾಮಾಕ್ಷಿ ಹಾಸ್ಪಿಟಲ್, ನಾವು ಕೋವಿಡ್ ಟೈಮ್ ಅಲ್ಲಿ ಶೂಟಿಂಗ್ ಮಾಡಿದ್ದೆ ಕಾಮಾಕ್ಷಿ ಹಾಸ್ಪಿಟಲ್ ಅಲ್ಲಿ. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಕಾಮಾಕ್ಷಿ ಹಾಸ್ಪಿಟಲ್ MD ಮಹೇಶ್ ಅನೇವರಿಗೆ, ಆ ಟೈಮಲ್ಲಿ ನಮ್ಗೆ ಶೂಟಿಂಗ್ ಮಾಡ್ಕೊಂಡ್ರು ಮೈಸೂರಲ್ಲಿ. ನಾನು ಪರ್ಸನಲಿ ಫೋನ್ ಮಾಡ್ತಾ ಕೇಳ್ಕೊಂಡೆ ಅವ್ರನ್ನ, ಯಾರನ್ನೂ ಡಿಸ್ಟರ್ಬ್ ಮಾಡಲ್ಲ ನಾವು ಶೂಟ್ ಮಾಡ್ತೀವಿ ಅಂತ. ಸೊ ಅವಾಗ ತಾನೇ ಶೂಟಿಂಗ್ ಮಾಡಬಹುದು ಅಂತಿತ್ತು. ಸೊ ಮೈಸೂರಲ್ಲಿ ಫಸ್ಟ್ ಫಿಲ್ಮ್ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಪಿಪಿ ಎಲ್ಲ ಪೇರು ಕಿಟ್ ಹಾಕೊಂಡು ಎಲ್ಲ ಇಡೀ ತಂಡ ಫುಲ್ ಕಿಟ್ ಹಾಕೊಂಡು ಮಾಸ್ಕ್ ಹಾಕೊಂಡು ಎಲ್ಲ ಇದ್ದಾರೆ. ನಮ್ ಕ್ಯಾರವನ್ ನಿಂತಿತ್ತು, ನಾಲ್ಕು ಕ್ಯಾರವನ್ ನಿಲ್ಸಿದ್ವಿ ಹಾಸ್ಪಿಟಲ್ ಮುಂದೆ. ಸಾಧು ಕೋಕಿಲ್ಲ, ಕುರಿ ಪ್ರತಾಪ್ ಎಲ್ಲ ಆರ್ಟಿಸ್ಟ್ ಎಲ್ಲ ಕ್ಯಾರವನ್ ಅವ್ರು ಹೋಗ್ತಿಲ್ಲ, ಬಿಕಾಸ್ ಅವಾಗಿಂತಲೂ ಎಸಿ ನೀರ ಬಂದ್ಬಿಡುತ್ತೆ ಅಂತ. ಇಲ್ಲ ಯಾರು ಕ್ಯಾರವನ್ ಹೋಗ್ತಿಲ್ಲ, ಕ್ಯಾರವನ್ ಹೋಗ್ತಾ ಇದ್ದೀನಿ ಹಾಸ್ಪಿಟಲ್ ಬರ್ತಾ ಇದ್ದೀನಿ ಶೂಟ್ ಮಾಡ್ತಾ ಇದ್ದೀನಿ. ಈ ಒಂದು 7 ಡೇಸ್ ಮಾಡಿದ್ರು ಶೂಟ್ ಅಲ್ಲಿ, 7 to 8 days ಹಾಸ್ಪಿಟಲ್ ಅಲ್ಲಿ ಶೂಟ್ ಮಾಡ್ತಾ ಇದ್ವಿ. ಅವಾಗೆಲ್ಲ ಬರೀ ಲಿಮಿಟೆಡ್ ಅಲ್ಲೇ ಮಾಡ್ಬೇಕಿತ್ತಲ್ಲ, ಇಷ್ಟೇ ಜನ ಶೂಟ್ ಮಾಡ್ಬೇಕಿತ್ತು, ಕಷ್ಟ ಆಗ್ತಿತ್ತು ನಮ್ಗೆ ಎಲ್ಲ ಎಲ್ಲ ಕೆಲಸ ಮಾಡ್ತಿದ್ವಿ ಅವಾಗ. ಒಂದ್ ಸಂಜೆ 4:30 ನನ್ ಮುಗಿದ್ರು ಸರ್ ನೀವು ಹೊರಡ್ಬೋದು, ನಾನು ಸೈಕಲ್ ತಗೊಂಡೋಗಿದ್ದೆ. ಸೊ ಸೈಕಲ್ ಸ್ಟ್ಯಾಂಡ್ ಎತ್ಬಿಟ್ಟು ನಾನು ಹೆಲ್ಮೆಟ್ ಹಾಕೊಂಡು ಎಲ್ಲ ಸರಿ ಮಾಡ್ತಿದ್ದೆ, ಸ್ಟಾರ್ಟ್ ಮಾಡಬೇಕು ಸೈಕ್ಲಿಂಗ್ ಮಾಡೋದಕ್ಕೆ. ಅಲ್ಲಿಂದ ನಾನು ಹೊರಡ್ ಸೈಕ್ಲಿಂಗ್, ಈ ಕುರಿ ಪ್ರತಾಪ್ ಸಾಧು ಕೋಕಿಲ ಮಿತ್ರರೆಲ್ಲ ಅಲ್ಲಿ ನಿಂತಿದ್ರು ಕ್ಯಾರವನ್ ಪಕ್ಕ. ಆಚೆ ಇದ್ರು, ಏ ಆಚೆ ಹಾಕಿದ್ರೆ ಒಳಗೋಗ್ಬಿಡಿ, ಇಲ್ಲ ನೋಡಲ್ಲ ಎಸಿ ನಿರ್ಬಾರದಂತೆ ಅಂತ. ಅಷ್ಟೊತ್ತರ ಮೇಲೆ ಕಿಟ್ಕೆ ಓಪನ್ ಇತ್ತು ಸರ್, ಒಂದು 3rd ಫ್ಲೋರ್. ಅಲ್ಲಿ ಇಬ್ಬರು ಇದು ನೋಡ್ತಾ ಇದ್ರು, ಗಣೇಶ್ ಅವರೇ ನಮಸ್ಕಾರ, ನಮಸ್ಕಾರ ನಮಸ್ಕಾರ, ಚೆನ್ನಾಗಿದ್ದೀರಾ ಅಂದ್ರೆ, ಏನ್ ಚೆನ್ನಾಗಿದ್ದೀವೋ ಸರ್ ಅಂದ್ರು. ಯಾಕೆ ಅಂದ್ರೆ ಸರ್ ಇಲ್ಲಿ ಸಾಧು ಕೋಕಿಲ್ ಅವ್ರ ಗ್ಯಾಂಗ್ ನಿಂತಿದೆ, ಅವ್ರು ಅಲ್ಲಿ 3rd ಫ್ಲೋರ್ ಅಲ್ಲಿ ಇದ್ದಾರೆ, ನಾನು ಈ ಕಡೆ ಇದ್ದೀನಿ ಸೈಕ್ಲಿಂಗ್ ಅಲ್ಲಿ. ಅದೇ ಸರ್ ಕೊರೋನಾ ಬಂದ್ಬಿಟ್ಟು ಇಲ್ಲಿದ್ದೀವಿ ಸರ್, ಕೋವಿಡ್ ಬಂದು ನೀವು ನಮ್ ಬಲ್ಲ ಇವಾಗ ಹೇಳಿದ ತಕ್ಷಣ ಸಾಧು ಕೋಕಿಲ ಕುರಿ ಪ್ರತಾಪ್ ಯಾವ ತರ ಓಡಿದ್ರು. ಆಮೇಲೆ ಹೇಳ್ತಾರೆ ಸರ್ ನೀವು ಹೇಳಿದ್ರೆ ಒಲಿಗಿರಿ ಅಂತ ಆಚೆ ಅವನ ಜೊತೆ ಇಷ್ಟೊತ್ತು ಮಾತಾಡ್ಕೊಂಡಿದ್ದೀವಿ ಸರ್. ಸೊ ಆ ಟೈಮಲ್ಲಿ ಇವತ್ತು ನಮ್ಗೆ ಅನ್ಸ್ಬೋದು ಈ ತರ, ಬಟ್ ಅವಾಗ ಇಟ್ ವಾಸ್ ವೆರಿ ಸ್ಕೇರಿ, ತುಂಬಾ ಭಯ ಆಗ್ತಿತ್ತು ಅವಾಗ. ಆ ಟೈಮಲ್ಲಿ ಎಲ್ಲರೂ ಇನ್ಶೂರೆನ್ಸ್ ಮಾಡಿಸಿ, ಎಲ್ಲರೂ ಚಿತ್ರತಂಡದ ಪ್ರತಿಯೊಬ್ಬ ಸದಸ್ಯನಿಗೂ ಪ್ರೊಡಕ್ಷನ್ ಅವರು ಇನ್ಶೂರೆನ್ಸ್ ಮಾಡಿಸಿದ್ರು, ಏನಾದ್ರೂ ಆದ್ರೆ ಹೆಚ್ಚು ಕಮ್ಮಿ ಆದ್ರೆ ಅಂತ ಪ್ರತಿಯೊಬ್ಬರ ಹೆಸರಲ್ಲೂ ಇನ್ಶೂರೆನ್ಸ್ ಮಾಡಿಸಿ ದೆನ್ ನಾವು ಶೂಟಿಂಗ್ ನ ಸ್ಟಾರ್ಟ್ ಮಾಡಿದ್ವಿ. ಸೊ ಆ ಟೈಮಲ್ಲಿ ಧೈರ್ಯವಾಗಿ ಸ್ಟಾರ್ಟ್ ಮಾಡಿದಂತ ಪ್ರೊಡ್ಯೂಸರ್ಗೆ ಥ್ಯಾಂಕ್ ಯು ವೆರಿ ಮಚ್. ಇಡೀ ಸಿನಿಮಾವನ್ನ ಬಹಳ ಪ್ರೀತಿಯಿಂದ ಮಾಡಿದ್ದಾರೆ. ನನ್ನ ಪ್ರಕಾರ ಈ ಸಿನಿಮಾ ಎಂಟರ್ಟೈನಿಂಗ್ ಫ್ಯಾಮಿಲಿ ಡ್ರಾಮಾ ಇರುವಂತಹ ಸಿನಿಮಾ, ತುಂಬಾನೇ ಥ್ರಿಲ್ಲು ಟ್ವಿಸ್ಟ್ ಟೋನ್ ಎಲ್ಲ ಇದೆ. ಈ ಸಿನಿಮಾ ತುಂಬಾ ಚೆನ್ನಾಗಾಗುತ್ತೆ ಅಂತ ನಂಬಿಕೆ ಇದೆ ನನಗೆ. ಚೆನ್ನಾಗಾದ್ರೆ ರಾಮು ಒಬ್ಬ ದೊಡ್ಡ ಪ್ರೊಡ್ಯೂಸರ್ ಆಗ್ತಾರೆ ಅಂತ. ಏನೇ ಮಾತಾಡಿದ್ರು ಕಮರ್ಷಿಯಲಿನೇ ಮಾತಾಡ್ತಾರೆ ಈಗ ಸರ್. ಅವ್ರು ಮಾಡಿದ್ರು ಸರ್ ಟಿವಿ ಅವರು, ಇವ್ರ ಹತ್ರ ಮಾತಾಡಿದ್ದೀನಿ ಸರ್, ಅದು ಇಷ್ಟು ಹೇಳಿದ್ದೀನಿ ಸರ್, ಏನಂತಿದೆ ಸರ್, ಸರ್ ಅದು ಆಡಿಯೋ ಹಿಂಗ ಬಂತು ಸರ್, ಇಷ್ಟು ವ್ಯೂಸ್ ಹೋಗಿದೆ ಸರ್, ಎಕ್ಸ್ಟ್ರಾ ಏನಾದ್ರು ಕೊಡ್ತಾರ ಸರ್ ಆನಂದ್ ಅವರು ಸರ್ ಅನ್ನಿಸ್ತು. ರಾಮ್ ಅವರು ಪರ್ಮನೆಂಟ್ ಪ್ರೊಡ್ಯೂಸರ್ ಆಲ್ರೆಸ್ಟ್ ನಮ್ಮೇ ಆಲ್ರೆಸ್ಟ್. ಈ ಎಟ್ಟ ಎಟ್ಟ ಸಾಂಗು ಮತ್ತೆ ರೊಮ್ಯಾಂಟಿಕ್ ಸಾಂಗ್ ಎರಡು ಹಿಟ್ ಆಯ್ತು.
ಇದು ಕೂಡ ನಿಮ್ಮೆಲ್ಲರಿಗೂ ಬಹಳ ಇಷ್ಟ ಆಗುತ್ತೆ, ಆಡಿಯನ್ಸ್ ಬಹಳ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಇದೆ. ನಮ್ಮ ಆನಂದ್ ಆಡಿಯೋಲಿ ನಮ್ಮ ಸಾಂಗ್ ಬಂದ್ರೆ ಹಿಟ್ ಆಗುತ್ತೆ ಅಂತ ಒಂದು ನಂಬಿಕೆ, ಒಂದು ಬ್ಲೈಂಡ್ ಬಿಲೀಫ್ ಅಂತ ಹೇಳೋ ಏನೋ ಗೊತ್ತಿಲ್ಲ. ಅವ್ರು ರಿಲೀಸ್ ಮಾಡಿದ ನನ್ನ ಸಿನಿಮಾ ಸಾಂಗ್ಗಳು ಸಿನಿಮಾ ಎಲ್ಲ ತುಂಬಾನೇ ಹಿಟ್ ಆಗಿದೆ. ಥ್ಯಾಂಕ್ ಯು ಶ್ಯಾಮ್ ಅವರೇ. ಎನಿ ಟೈಮ್ ಫೋನ್ ಮಾಡಿದ್ರೆ ಒಂದು ಡಿಸೈನ್ ಬೇಕ್ರಿ ಅರ್ಜೆಂಟ್ ಅಲ್ಲಿ ಅಂದ್ರೆ ಅರ್ಧ ಗಂಟೆ ಡಿಸೈನ್ ಮಾಡಿದ್ರೆ ಕಳಿಸ್ತಾರೆ. ಎಷ್ಟು ಗಂಟೆಗೆ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾರೆ. ಬೇರೆಯವ್ರನ್ನ ಹೇಳ್ತಾರೆ ಶ್ಯಾಮ್ ಫೋನ್ ಎತ್ತಲ್ಲ ಅಂತ, ಅದು ಯಾಕೆ ಗೊತ್ತಿಲ್ಲ. ಬಟ್ ನನ್ನ ಫೋನ್ ಅಂತೂ ಅವ್ರು ಎತ್ತಾರೆ, ರೆಸ್ಪಾಂಡ್ ಮಾಡ್ತಾರೆ, ನೆನಪು ಮಾಡ್ತಾರೆ, ಸಾಂಗ್ ಹಿಟ್ ಆಗುತ್ತಾ ರೀಚ್ ಮಾಡ್ಕೊಡ್ತಾರೆ ನಮಗೆ. ಥ್ಯಾಂಕ್ ಯು ನಿಮ್ಗೆ ಅಂಡ್ ಎಲ್ರು ಬಂದು ಮಾತಾಡದೆ ಅನ್ಸುತ್ತೆ. ಹೇಳಿ ಚೆನ್ನಾಗಿ ಕಾಣಿಸ್ತಾರೆ ಅಂತ ಅವ್ರು ಹೇಳಿದ್ರಲ್ಲ, ಅವರೇ ತಪ್ಪೆ ಹೊಡ್ಕೊಂಡ್ಬಿಟ್ರು. ನಾವು ಮೂರು ಚೆನ್ನಾಗಿ ಕಾಣಿಸ್ತೀವಿ, ಯಾರು ನಮ್ಮ ಮೂರು ಜನ ಬಗ್ಗೆ ಮಾತಾಡಬೇಡಿ ಅಂತ. 25ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, 15ನೇ ತಾರೀಕು ಟ್ರೈಲರ್ ನ ರಿಲೀಸ್ ಮಾಡಬೇಕು ಅಂತ ಇಡೀ ತಂಡ ಡಿಸೈಡ್ ಮಾಡಿದೀವಿ. 25ಕ್ಕೆ ನಮ್ಮ ಟ್ರಿಪಲ್ ರೈಡಿಂಗ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. 27ಕ್ಕೆ ಒಬ್ರು ಅರೆಸ್ಟ್ ಆಗ್ತಾ ಇದ್ದಾರೆ. 27ಕ್ಕೆ ಪಾಪ ಒಬ್ರನ್ನ ಅರೆಸ್ಟ್ ಮಾಡ್ತಾವ್ರೆ, ಅತಿಥಿ ದೇವ ನಮ್ಮ ಅತಿಥಿಯವ್ರ ಮದುವೆ ಆಗ್ತಾ ಇದ್ದಾರೆ 27ಕ್ಕೆ. ಅವತ್ತು ಪಾಪ ಒಬ್ಬ ಅರೆಸ್ಟ್ ಆಗ್ತಾನೆ. ಇಲ್ಲ ಅದು ಸುಮ್ಮನೆ ನೀವು ಅವಲ್ಲ ಹೇಳಿದ್ರಲ್ಲ, ಹುಡುಗರು ಏನೇನೋ ಹೇಳ್ತೀರಾ ಅಂತ. ಆಕ್ಚುಲಿ ಹುಡುಗಿರು ಏನೇನೋ ಅರೆಸ್ಟ್ ಆದ್ರೆ ಹುಡುಗರು ಹೆಚ್ಚು ಕಮ್ಮಿ. ಓಕೆ, ಆಲ್ ದ ಬೆಸ್ಟ್ ನಿಮಗೆ. ನಮ್ಮ ಇಡೀ ತಂಡದ ಪರವಾಗಿ ಅತಿಥಿಯವರೇ, ಮದುವೆ ಅನ್ನೋದು ಒಂದು ಬ್ಯೂಟಿಫುಲ್ ಥಿಂಗ್, ಸೊ ಇಟ್ಸ್ ಅ ವಂಡರ್ಫುಲ್ ಥಿಂಗ್. ಒಂದು ಹೊಸ ಜೀವನ ಸ್ಟಾರ್ಟ್ ಮಾಡ್ತಿದ್ರಿ, ಆಸ್ ಎ ಹೀರೋಯಿನ್ ದೊಡ್ಡ ಹೆಸರು ಮಾಡಿದ್ರಿ, ಸಂಸಾರಕ್ಕೆ ಕಾಲಿಡ್ತಾ ಇದ್ರಿ. ನಮ್ಮೆಲ್ಲರೂ ಕಡೆಯಿಂದ ನಿಮ್ಗೆ ನಿಮ್ಮ ಸಂಸಾರಕ್ಕೆ ಆಲ್ ದ ಬೆಸ್ಟ್. 27ಕ್ಕೆ ಮದುವೆ ಆಗ್ತಿದ್ರಿ, ಮದುವೆ ಆದ್ಮೇಲೆ ಕೂಡ ಆಕ್ಟ್ ಮಾಡಿ ಚೆನ್ನಾಗಿ, ಆಲ್ ದ ಬೆಸ್ಟ್ ಅತಿಥಿಯವರೇ ನಿಮ್ಗೆ. ಅಂಡ್ ಈ ಸಾಂಗ್ ನ ಹೆಚ್ಚೆಚ್ಚು ಜನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ರೀಚ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.